ಪಾಪ ವದನ್ ನೋಡಿದ್ರೆ ಅಪ್ಪಟ ಬಂಗಾರ ವರ ನೋಡಿದ್ರೆ ಹುಚ್ಚ ಪೆಪ್ಪ ಅವನ ಕಟ್ಕೊಂಡ್ರೆ ಜೀವನವೇ ಹಾಳು ಹಾಗಾದ್ರೆ ಏನ್ ವಿಚಾರ ಜಮೀನ್ದಾರ್ ಗೊತ್ತಿಲ್ವಾ ಗೊತ್ತಿರ್ಬೋದು ಆದ್ರೆ ಈ ವರದಕ್ಷಿಣೆ ಪಿಡುಗಿದೆ ನೋಡು ಅದಕ್ಕೋಸ್ಕರ ಈ ವರನ ಒಪ್ಪಿಕೊಂಡಿರಬೇಕು ಹೇ ಗೋಪಾಲ್ ಆ ವರ ಹುಚ್ಚ ಅಂತ ಹುಡುಗಿ ಚಿಕ್ಕಪ್ಪನಿಗೆ ನೀನಾದ್ರೂ ಯಾಕೋ ಹೇಳಬಾರದು ಕಾಲ ಮಿಂಚೋಗಿದೆ ಈಗ ಹೇಳಿ ಏನು ಪ್ರಯೋಜನ ಇನ್ನು ತಾಳಿ ಕಟ್ಟಿಲ್ಲ ಕಣೋ ನೋಡು ಇದು ಆ ಹುಡುಗಿ ಯಾರೇ ಆಗಿರಲಿ ಅವಳ ಭವ್ಯ ಜೀವನದ ಪ್ರಶ್ನೆ ಕಣೋ ಬಾರೋ ಹೇಳೋಣ ಬಾರೋ ಹೇಳೋಣ ಬಾರೋ ಜಮೀನ್ದಾರೆ ಒಂದು ನಿಮಿಷ ಹುಡುಗ ಇದ್ದಾನಲ್ಲ ಸ್ವಲ್ಪ ಸರಿಯಿಲ್ಲ ಒಂದು ಸ್ವಲ್ಪ ಚಪ್ಪಟೆ ಹುಚ್ಚ ಆಗಿದ್ದಾನೆ ಕುಣಿತಾನೆ ಈ ವಿಷಯ ನನಗೆ ಗೊತ್ತೇ ಇಲ್ಲ ಹೋಗಿ ಮಾತಾಡಿ ಏನ್ ಸ್ವಾಮಿ ಹುಡುಗ ಆರೋಗ್ಯವಾಗಿದ ಅಂತಾನೆ ಯಾಕ ಕೇಳ್ತೀರಿ ನಮ್ಮ ಹುಡುಗ ಸಂಜೀವಿನಿ ಮಾತ್ರೆ ನುಂಗಿದಾನ್ರಿ ಏನು ಇಲ್ಲ ಹುಡುಗನಿಗೆ ಹುಚ್ಚು ಯಾರು ಹೇಳಿದ್ದು ಹೇಳಿದವರು ಹುಚ್ಚ ಅಷ್ಟೇ ನಮ್ಮ ಹುಡುಗ ದುಬೈನಲ್ಲಿ 1000 ರೂಪಾಯಿ ಸಂಬಳ ತರೋ ಸರ್ದಾರ ಮದುವೆ ನಿಲ್ಲಿಸಿ ಹುಡುಗಿ ಅಕ್ಕನೋ ತಂಗಿನೋ ಕಟ್ಟಬೇಕು ಅಂತ ಮಸ್ಲತ್ ಮಾಡ್ತಾ ಇದ್ದಾರೆ ಮಸ್ಲತ್ತು ಮಸ್ಲತ್ ಮಾಡ್ತಾ ಇದ್ದಾರ ನೋಡಣ ರಿಯಲ್ ಸರ್ ಬ್ಯಾನ್ ಬಾರ್ಸೆ ನೋಡಿದ್ರ ಜಮೀನ್ದಾರ್ರೆ ಏನ್ರಿ ಮುಖ ನೋಡ್ತಿದ್ರಿ ಕರ್ಕೊಂಡು ಹೋಗ್ರಿ ಅಯ್ಯೋ ದೇವ್ರಿ ಈ ಮಗುವಿನ ಗತಿ ಏನಪ್ಪ ಯೋಚನೆ ಮಾಡಬೇಡಿ ಜಮೀನ್ದಾರ್ರೆ ನಿಮ್ಮ ಮಗಳಿಗೆ ಒಂದು ಒಳ್ಳೆ ವರ ಹುಡುಕಿ ಮದುವೆ ಮಾಡಿದ್ರೆ ಆಯ್ತು ಹೌದು ಹೌದು ನಿಮ್ಮ ಮಗಳಿಗೆ ಇದೇ ಮಂಟಪದಲ್ಲಿ ಈಗಲೇ ಮದುವೆ ಆಗುತ್ತೆ ಧೈರ್ಯವಾಗಿರಿ ಏನಾಗುತ್ತೆ ಎಲ್ಲ ಆ ದೇವರಿಗೆ ಬಿಟ್ಟಿದ್ದೀನಿ ಏನ ಗೋಪಾಲ್ ಆ ಹುಡುಗಿನ ನೀನೇ ಮದುವೆ ಮಾಡ್ಕೊಳ್ಳಾಗಿದೆ ಆ ಹುಡುಗಿ ಮದುವೆ ಆಗನು ನಾನಲ್ಲ ನೀನು ಏನೋ ನೀನು ಆ ಹುಡುಗಿ ಯಾರಂತ ಗೊತ್ತಿಲ್ಲ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ ಮದುವೆ ಮಾಡ್ಕೊ ಅಂತಿಲ್ಲ ನಿನಗೆ ಹುಚ್ಚಿಡಿತಾ ಇದೆ ಬಾ 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 ವಿಜಯ್ ನನ್ನ ಮಾತು ಕೇಳು ನೋಡು ಒಂದು ವೇಳೆ ನಾನು ಮದುವೆ ಆಗಿಲ್ಲ ಹೋಗಿದ್ರೆ ಸಂತೋಷವಾಗಿ ನಾನೇ ಆ ಹುಡುಗಿ ಮದುವೆ ಆಗ್ತಿದ್ದೆ ನೋಡು ಆ ಹುಡುಗಿ ತುಂಬಾ ಜಾಣಕಣು ಬಹಳ ಮುದ್ದು ಇಂತ ಅನಾಥ ಹುಡುಗಿನ ನೀನ್ ಕೈ ಹಿಡಿದು ಅವಳಿಗೆ ಒಂದು ಬಾಳ್ ಕೊಟ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ ಪ್ಲೀಸ್ ಅಯ್ಯೋ ಪಾಪ ಹುಚ್ಚನ್ನು ಕಟ್ಕೊಂಡು ಜೀವನ ಐಡಿ ಕೊರಗೋದು ಬೇಡ ಅಂತ ಮದುವೆ ತಪ್ಪಿಸಿದ್ರೆ ನನಗೆ ಸಿಕ್ಸ್ತಾ ಇದೆಯಲ್ಲ ನೋಡು ಇಂತ ಅನಾಥ ಹುಡುಗರಿಗೆ ಆಶ್ರಯ ಕೊಡಕ್ಕೆ ನಾನು ಅನಾಥ ರಕ್ಷಕನೂ ಅಲ್ಲ ಆಪದ ಬಾಂಧವನೂ ಅಲ್ಲ ಬರ್ತೀನಿ ವಿಜಯ್ ನಿನಗೆ ಒಂದು ದೊಡ್ಡ ನಮಸ್ಕಾರ ಅಪ್ಪ ಹಲೋ ವಿಜಯ್ ಶಾಂತಿ ನೀನು ಇಲ್ಲಿ ಹೌದು ಆ ಮದುಮಗಳು ನಾನೇ ಯಾಕರ್ತಿಯ ಶಾಂತಿ ಆ ಹುಚ್ಚನ್ ಮದುವೆ ಮಾಡ್ಕೊಂಡು ಜೀವನ ಐಡಿ ಅಳೋ ತಪ್ಪತ್ತಲ್ಲ ಈಗಲಾದ್ರೂ ಸಮಾಧಾನ ಮಾಡ್ಕೊ ಇಷ್ಟಕ್ಕೆಲ್ಲ ಕಾರಣ ನೀನೇ ವಿಜಯ್ ನೀನೇ ನಾನು ಏನು ಹೇಳ್ತಾ ಇದೀಯಾ ಹೌದು ವಿಜಯ್ ಕಾಲೇಜಿನಲ್ಲಿ ಇಬ್ರು ಓದ್ತಿದ್ದಾಗಿಂದ ನಿನ್ನನ್ನು ಮನಸಾರ ಪ್ರೀತಿಸಿದೆ ನಾನು ಎಷ್ಟೋ ಸಾರಿ ನಿನ್ನ ಹತ್ರ ಈ ವಿಷಯ ಹೇಳಬೇಕು ಅಂತ ಬಂದೆ ನೀನು ಅದಕ್ಕೆ ಅವಕಾಶ ಕೊಡಲಿಲ್ಲ ಓದ್ ಮುಗಿದ್ಮೇಲೆ ನನಗೆ ಹೇಳ್ದೆ ನೀನು ಊರ್ ಬಿಟ್ಟು ಹೊರಟೋದೆ ನಿನಗೋಸ್ಕರ ಕಾದು ಕಾದು ಬೇಸತ್ತು ಕೊನೆಗೆ ನಮ್ಮ ಚಿಕ್ಕಪ್ಪನ ಮಾತು ಒಪ್ಪಿಗೆ ಕೊಟ್ಟು ಸಿದ್ಧವಾದೆ ನನ್ನ ಅದೃಷ್ಟ ಮತ್ತೆ ನೀನ್ ಸಿಕ್ಕಿದೀಯ ಪ್ಲೀಸ್ ವಿಜಯ್ ಈಗ್ಲಾದ್ರೂ ನನ್ನ ಅರ್ಥ ಮಾಡ್ಕೋ ನಾನ್ ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಶಾಂತಿ ಕಂಗ್ರಾಚುಲೇಷನ್ಸ್ ಮಿಸ್ಟರ್ ವಿಜಯ್ ನಿಮ್ ಶಾಂತಿ ತಾಯಿ ಆಗ್ತಿದೆ ನೀವು ಸರಿಯಾಗಿ ಚೆಕ್ ಮಾಡಿರ್ತಾರೆ ನೋ ಡೌಟ್ ಥ್ಯಾಂಕ್ ಯು ವೆರಿ ಮಚ್ ಕೇಳ್ದೇನೆ ಡಾಕ್ಟರ್ ಹೇಳಿದ್ ಕೇಳ್ದೇನೆ ನೀನು ತಾಯಿ ಆಗ್ತಾ ಇದೀಯ ಏನಾಯ್ತು ವಿಜಯ್
ಆಯ್ತಾರೆ, ಡೋಂಟ್ ವರಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊ, ಆರಾಮಾಗಿ ಕೂತ್ಕೋ. ರೈಟ್ ಸರ್. ಏಯ್, ಭಾರವಾದ ವಸ್ತು ಎತ್ತ ಡಾಕ್ಟರ್ ಹೇಳಿಲ್ಲ, ಡೋಂಟ್ ವರಿ, ಆರಾಮಾಗಿ ಕೂತ್ಕೋ, ರಿಲ್ಯಾಕ್ಸ್. ಪ್ರಪಂಚದಲ್ಲಿ ಯಾರು ಮಾಡದೇ ಇರೋದನ್ನ ನಾನು ಮಾಡ್ತಾ ಇಲ್ಲ. ಒಂದಲ್ಲ ಒಂದಿನ ಪ್ರತಿ ಸ್ತ್ರೀ ತಾಯಿ ಆಗ್ಲೇಬೇಕು. ಅಚ್ಚರಿ, ನೀವ್ ಯಾಕೆ ಇಷ್ಟೊಂದು ಹೆದರ್ತಿದ್ದೀರಿ? ನಾನೇನು ಹೆದರ್ತಾ ಇದ್ದೀನಿ, ನಾನು ನಾರ್ಮಲ್ ಆಗೇ ಇದ್ದೀನಿ, ವೆರಿ ಮಚ್ ನಾರ್ಮಲ್. ವಿಜಯ್, ನಾನ್ ಗರ್ಭಿಣಿ ಅಂತ ತಿಳಿದಾಗ್ನಿಂದ ನೀವ್ ವಿಚಿತ್ರವಾಗಿ ಆಡ್ತಾ ಇದ್ದೀರಿ. ನಾನು ವಿಚಿತ್ರವಾಗಿ ನಡೀತಾನೆ ಇಲ್ಲ, ನಾನು ಸರಿಯಾಗಿ ಇದ್ದೀನಿ. ಅಯ್ಯೋ, ಟೈಮ್ ಆಗೋ, ಡಾಕ್ಟರ್ ಟ್ಯಾಬ್ಲೆಟ್ ತಗೋಬೇಕು, ತಗೋ, ಗುಳಿಗೆ ತಗೋ, ಟ್ಯಾಬ್ಲೆಟ್ ತಗೋ, ತಗೋ. ಈ ಟ್ಯಾಬ್ಲೆಟ್ಸ್ ಏನಾಯ್ತು? ಏನ್ರಿ ಇದು? ಇದು ಟ್ಯಾಬ್ಲೆಟ್ಸಾ? ಇದು ಸಿರಪ್. ಸಿರಪ್ ಹೌದು, ಟ್ಯಾಬ್ಲೆಟ್ ಇಲ್ಲಿದೆ ಅಲ್ಲ, ಇದು ಸಿರಪ್, ಟ್ಯಾಬ್ಲೆಟ್, ಟ್ಯಾಬ್ಲೆಟ್ ಇಲ್ಲಿದೆ. ಎಲ್ಲ ಒಟ್ಟಿಗೆ ನುಂಗ್ಬಿಡು, ನೋಡಿದ್ಯಾ ಎಷ್ಟು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ. ತಗೋ 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 ತಗೋ. ಓಹೋ, ಬನ್ನಿ ಮಾವ ಬನ್ನಿ. ಏನಯ್ಯ ವಿಜಯ, ಅರ್ಜೆಂಟ್ ಬನ್ನಿ ಅಂತ ಹೇಳ್ಕೊಳ್ತೀರಾ? ಏನ್ ಸಮಾಚಾರ? ವಿಷಯ ಇದೆ ಮಾವ, ನೀವು ಕೇಳಿದ್ರೆ ಸಾಕು, ತಗ ತಗ ಅಂತ ಕುಂದು ಬಿಡ್ತೀರಾ? ಹೌದಾ? ಅದೇನಯ್ಯ ಅಂತ ಸಂತೋಷ, ಅದನ್ನು ಹೇಳೇ ಬಿಡು, ನಾನು ಕೇಳೇ ಬಿಡ್ತೀನಿ. ವಿಷಯ ಇಷ್ಟೇ ಮಾವ, ನಾನು ಮಗು ಆಗ್ತಾ ಇದ್ದೀನಿ, ನನ್ನ ಹೆಂಡತಿ ತಂದೆನ ಹೇರ್ತಾ ಇದ್ದಾಳೆ. ಹೌದಾ? ಹೌದು. ನೀನು ಮಗು ಆಗ್ತಾ ಇದ್ದೀನಿ? ಹೌದು ಮಾವ. ನಿನ್ ಹೆಂಡತಿ ನಿಮ್ಮ ಅಪ್ಪನ ಹೇರ್ತಿದ್ದಾಳೆ? ಹೌದು. ಮತ್ತೆ ಏನಯ್ಯ, ನೀನ್ ಹೇಳೋದನ್ನು ಅರ್ಥನೇ ಆಗ್ತಿಲ್ಲಯ್ಯ. ವಾಟ್ ಇಸ್ ದಿಸ್ ಕನ್ಫ್ಯೂಷನ್ ಐತೆ? ಕನ್ಫ್ಯೂಷನ್ ಯಾಕೆ ಮಾವ, ನಾನು ಮಗು ಆಗ್ತಾ ಇದ್ದೀನಿ ನಂಬಲ್ವ ನೀವು? ಬೇಕಾದ್ರೆ ಅವಳೇ ಕೇಳಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬನ್ನಿ ಚಿಕ್ಕಪ್ಪ, ವಿಷಯ ಇಷ್ಟೇ, ಇವ್ರು ಆದಷ್ಟು ಬೇಗ ತಂದೆ ಆಗ್ತಾರೆ. ಈಗ ನನಗೆಲ್ಲ ಅರ್ಥ ಆಯ್ತು. ಮೊದಲನೇ ಸತಿ ತಂದೆ ಮನೆಯೊಳಗೆ ಅಪ್ಪ ಹುಡ್ದಾನ, ಸಾರಿ, ಅಪ್ಪನ ಮನೆಯೊಳಗೆ ತಂದೆ ಹುಡ್ದಾನ, ಚಿಕ್ಕಪ್ಪ ಹುಡ್ದಾನ, ಏನೋ ಒಂದು ಹುಡ್ದಾಗ. ಅದಕ್ಕೆ ಇಷ್ಟೆಲ್ಲ ಆಗಬೇಡಿ. ಕರೆಕ್ಟ್? ನೋ, ಯು ಆರ್ ನಾಟ್ ಕರೆಕ್ಟ್. ಆದ್ರೆ ಯು ಡೋಂಟ್ ವರಿ, ಯು ರಿಲ್ಯಾಕ್ಸ್, ಆರಾಮಾಗಿ ಕೂತ್ಕೊಳ್ಳಿ, ಹೆದರ್ಕೋಬೇಡಿ, ಆರಾಮಾಗಿರಿ, ನೀನು ಎಲ್ಲ ಸರಿ ಹೋಗುತ್ತೆ. ಐ ಆಮ್ ವೆರಿ ಕಂಗ್ರಾಚುಲೇಷನ್ ಟು ಯು, ಐ ಆಮ್ ವೆರಿ ಹ್ಯಾಪಿ. ನೀವ್ ಅಮ್ಮ ಆಗ್ತಾ ಇರೋದು. ನೀವೇನು ಹೆದರ್ಕೋಬೇಡಿ, ನೀವು ಆರಾಮಾಗಿರಿ, ದೇವರಿದ್ದಾನ, ಎಲ್ಲ ಸರಿ ಹೋಗುತ್ತೆ. ಏನಾಯ್ತು? ಮತ್ತೆ ಮತ್ತೆ? ಅಯ್ಯೋ, ನಿನ್ ನಿನ್ ಆರಾಮಾಗಿರು, ನೀನು ಮಾತಾಡಬೇಡ, ಸುಮ್ಮನೆ ಇರು, ನಾನು ಯಾಕೆ ಬರ್ಕೋಬೇಡ, ನಾನು ಬಂದ್ಬಿಟ್ಟೆ, ನಾನು ಈಗಲೇ ಬಂದ್ಬಿಟ್ಟೆ. ರೀ ರೀ, ಅಯ್ಯೋ ಮಾವ ಮಾವ ಮಾವ, ಎತ್ತೇಳಿ ಮಾವ, ಎತ್ತೇಳಿ ಮಾವ, ತಾಯಿ ಮಾತ್ರ ಬಂದು ಚಶ್ಮಾ ಹಾಕೊಳ್ಳಿ, ಬೇಗ ತಗೊಳ್ಳಿ ತಗೊಳ್ಳಿ ಹಾಕೊಳ್ಳಿ. ಶಾಂತಿ, ಅದು ಶಾಂತಿ, ಶಾಂತಿ, ನೀನ್ ಆರಾಮಾಗಿರು, ಹೆದರ್ಕೋಬೇಡ, ನಾನು ಈಗಲೇ ಹೋಗ್ಬಿಟ್ಟು ಟ್ಯಾಕ್ಸಿ ತಗೊಂಡ್ ಬಂದೇ ಬಿಟ್ಟೆ. ಸರ್ ನೋಡು, ಟೆನ್ಷನ್ ತಗೋಬೇಡ, ಆರಾಮಾಗಿರು, ಒಂದ್ ಐದ್ ನಿಮಿಷ ನೀನ್ ನೋವು ತಡ್ಕೋ. ಚಿಕ್ಕಪ್ಪ ಇಲ್ಲಿ ಬನ್ನಿ. ಏನಿಲ್ಲ ಚಿಕ್ಕಪ್ಪ, ನಂಗ್ ಬಾಯರ್ಕೆ ಆಯ್ತು, ಸ್ವಲ್ಪ ಕುಡಿಯೋಕೆ ನೀರ್ ಬೇಕಾಗಿತ್ತು ಅಷ್ಟೇ, ಅದಕ್ಕೆ ಎಚ್ಚರ ಮಾಡಿದ್ದು. ಸುಮ್ ಸುಮ್ನೆ ನೀವ್ ಗಾಬರಿ ಆಗ್ಬಿಟ್ಟು ನನ್ ಗಾಬರಿ ಪಡಿಸ್ಬಿಟ್ರಲ್ಲ, ನರ್ವಸ್ ಆಗ್ಬೇಡಿ, ನರ್ವಸ್ ಆಗ್ಬೇಡಿ ಅಂತ ಎಷ್ಟು ಸಲ ಹೇಳಿದೆ ನಿಮ್ಗೆ? ಕೂತ್ಕೊಳ್ಳಿಬಿಟ್ಟು ನನಗೆ ಹೇಳ್ತಿದ್ದೀನಿ, ನಾನು ಒಂದು ವಾರದಿಂದ ನಿನ್ನ ಅಬ್ಸರ್ವ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ, ನಿನಗೆ ಹೇರಿಗೇನೋ ಬಂದವನಾಗೆ ಬಿಲಿ 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 ಅಂತ ಓದ್ತಾ ಇದೆಯಲ್ಲಯ್ಯ. ಎಂತ ಕನಸು ನಿಮ್ಮತ್ತೆ ಸಾಕ್ಷಾತ್ ನನ್ನ ಹೆಂಡತಿ, ನನ್ನ ಕನಸಿನಲ್ಲಿ ಮದುವಣಗಿತ್ತಿಯಾಗಬಹುದು, ನನ್ನ ಹತ್ರ ಏನೇನೋ ಮಾತಾಡ್ತಾ ಇದ್ಲು, ಅಷ್ಟ್ರಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲಯ್ಯ. ಅಯ್ಯೋ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ಇನ್ನೇನು ಬಂದೇ ಬಿಡ್ತು, ಸಮಾಧಾನ ಮಾಡ್ಕೊ. ಡ್ರೈವರ್ ಸ್ವಲ್ಪ ಆಸ್ತ ಹೋಗಿ, ಆದಷ್ಟು ಬೇಗ ಆಸ್ಪತ್ರೆಗೆ ಸೇರ್ಬೇಕು. ಸ್ವಲ್ಪ ನೋವು ತಡ್ಕೊ, ಡ್ರೈವರ್ ಸ್ವಲ್ಪ ಆಸ್ತ ಹೋಗಿ ಪ್ಲೀಸ್. ಯಾಕೆ ಡ್ರೈವರ್, ಏನಾಯ್ತು, ಯಾಕೆ ನಿಲ್ಲಿಸ್ಬಿಟ್ರಿ? ಸರ್ ಟ್ರಾಫಿಕ್ ಜಾಮ್ ಆಗಿದೆ. ನೀನು ಒಂದ್ ನಿಮಿಷ ಇಲ್ಲೇ ಇರು, ನಾನು ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ದಾರಿ ಬೇಡಿ, ದಾರಿ ಬೇಡಿ, ದಾರಿ ಬೇಡಿ. ನಾನು ಮಿಸ್ಟರ್ ಅಲ್ಲ, ಮಿಸ್ಸಸ್. ಮಿಸ್ತರ ಮಿಸ್ಸಸ್ ಏನೋ, ನೋಡಿ ಸ್ವಲ್ಪ ದಾರಿ ಬಿಡಿ, ನನ್ನ ಹೆಂಡತಿಗೆ ಹೆರಿಗೆ ನೋವು. ಹೆಂಡತಿಗೆ ಹೆರಿಗೆ ನೋವು ಬಂದ್ರೆ ನನಗೆ ನೋವು ಬಂದಂಗೆ ಆಗ್ತಾ ಇದೆಯಲ್ಲ. ಅಯ್ಯೋ ಶಿವನೇ, ನೀವ್ ಏನ್ ಮಾಡ್ತೀನಿ ನೋಡಿಗ? ಸತ್ಯಕ್ಕೆ ಏನು ಮಾಡೋದು ಬೇಡ, ದಯವಿಟ್ಟು ದಾರಿ ಬಿಡಿ ಪ್ಲೀಸ್. ಬಿಡೋದಿಲ್ಲ,
ಕತೆ ನನ್ ಮಗನೇ, ನನ್ ಟೆಂಪೋಗ ಡಿಕ್ಕಿ ಹೊಡೆದೆ. ನೀವೇ ಅಂದ್ರೆ ನಮ್ ಟ್ಯಾಕ್ಸಿ ಡಿಕ್ಕಿ ಹೊಡೆದಿದ್ದು, ತೆಗೆದ್ರೆ ನಿಮ್ ಟ್ರಕ್ ನ ಬೇಗ. ಏಯ್, ನನ್ ಗಾಡಿ ಜಖಂ ಆಗಿದೆಯಲ್ಲ, ನಷ್ಟ ನಿಮ್ ತಾತ ಕೊಡ್ತಾನೆ. ಹೇಳಿದ್ದು ನಿಮ್ ಗಾಡಿ ತೆಗಿಬಿಡ, ಅದೇನ್ ಮಾಡ್ತಾರ ನೋಡೋಣ. ದಯವಿಟ್ಟು ನನ್ ಮಾತು ಕೇಳಿ, ನನ್ನ ಹೆಂಡತಿ ಕೇಳಿ, ನಾವು ಆದಷ್ಟು ಬೇಗ ಹಾಸ್ಪಿಟಲ್ ಹೋಗ್ಬೇಕು. ಪ್ಲೀಸ್ ನಿಮ್ ಟ್ರಕ್ ತೆಗಿರಿ. ತೆಗಿಯೋದಿಲ್ಲ ತೆಗಿಯೋದಿಲ್ಲ ತೆಗಿಯೋದಿಲ್ಲ. ಕಂಗ್ರಾಚುಲೇಷನ್ಸ್, ನಿಮ್ ಹೆಂಡತಿ ಒಂದ್ ಗಂಡ್ ಮಗು ಹೆತ್ತಿದ್ದಾರೆ. ಮಗು ಬಾಣಂತಿ ಇಬ್ರು ಆರೋಗ್ಯವಾಗಿದ್ದಾರೆ. ಗಾಬರಿ ಆಗ್ಬೇಕದ್ದೇನಿಲ್ಲ. ನೀವು? ನಾನು ಡಾಕ್ಟರ್. ನನ್ ಕಾರು ರಸ್ತೆಲ್ ಕೆಟ್ಟು ಹೋಯ್ತು, ಟ್ಯಾಕ್ಸಿಲ್ ಆದ್ರೂ ಹೋಗೋಣ ಅಂತ ಈ ಕಡೆ ಬಂದೆ. ನಿಮ್ ಹೆಂಡತಿ ನರಳೋದ್ ಕೇಳಿಸ್ತು, ಇಷ್ಟು ವಿಷಯ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.